ಅಪ್ಪರ್ ಬ್ರದರ್ ಯೋಜನೆಗೆ ತಾವು ಘೋಷಣೆ ಮಾಡಿದ್ದೀರಾ, 5,000 ಕೋಟಿಯಲ್ಲಿ 5 ಪೈಸಾ ಕೂಡ ಇನ್ನು ಬಿಡುಗಡೆ ಆಗಿಲ್ಲ, ರೈತರಿಗೆ ತೊಂದರೆ ಆಗಬಾರದು ಅಂತೇಳಿ ನಾವು 2,000 ರೂಪಾಯಿವರೆಗೆ ಈಗ ಸುಮಾರು 31 ಲಕ್ಷ ರೈತರಿಗೆ ಆಲ್ರೆಡಿ ಅವರ ಅಕೌಂಟಿಗೆ ಹಣವನ್ನ ನಾವು ಹಾಕಿದ್ದೇವೆ ರಾಜ್ಯ ಸರ್ಕಾರದ ವತಿಯಿಂದ. ಇದು ಸೊ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರಿಗೆ ಸೂಚನೆ ಕೊಟ್ಟು ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ಟರೆ ಅದರಲ್ಲೂ ಕೂಡ ಕರ್ನಾಟಕ ತಮಿಳುನಾಡು ಎರಡೂ ರಾಜ್ಯಗಳಿಗೆ ಅದರಿಂದ ಅನುಕೂಲ ಆಗುತ್ತೆ. ಬರಗಾಲದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 23ನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಸಲ್ಲಿಸಿದ್ದೇವೆ. ಅದರಲ್ಲಿ ನಾವು 18,172 ಕೋಟಿ ಪರಿಹಾರ ಕೇಳಿದ್ದೇವೆ. ಅದರಲ್ಲಿ 4,663 ಕೋಟಿ ರೈತರಿಗೆ ಸಲ್ಲಬೇಕಾದಂತ ಪರಿಹಾರವನ್ನ ಕೇಳಿದ್ದೇವೆ. ನಾವು ಮನವಿಯನ್ನ ಕೊಟ್ಟಿದ್ದು ಸೆಪ್ಟೆಂಬರ್ 23ನೇ ತಾರೀಕು, ಇವತ್ತು ಜನವರಿ 30ನೇ ತಾರೀಕಿನಲ್ಲಿ ನಾವು ಇದ್ದೇವೆ. ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ನಯಾ ಪೈಸಾ ಬಿಡುಗಡೆ ಮಾಡದೆ ತೊಂದರೆಯಲ್ಲಿರುವ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ, ಕೇಂದ್ರ ಸರ್ಕಾರದವರು ತತ್ಕ್ಷಣ ನಮ್ಮ ರೈತರಿಗೆ ಸಲ್ಲಬೇಕಾಗಿರತಕ್ಕಂತಹ ಹಣ, ಇದು ನಮ್ಮ ತೆರಿಗೆ, ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಇದು, ನಾವೇನು ಕೇಂದ್ರ ಸರ್ಕಾರದಿಂದ ಯಾವುದು ಉದಾರ ಕೇಳ್ತಾ ಇಲ್ಲ, ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನ ಕೇಳ್ತಾ ಇದ್ದೇವೆ. ಇದನ್ನ ತತ್ಕ್ಷಣ ಅವರು ಬಿಡುಗಡೆ ಮಾಡಬೇಕು. ಕೇಂದ್ರ ಸರ್ಕಾರದವರು ಇಲ್ಲಿವರೆಗೂ ಕೂಡ ವಿಳಂಬ ಮಾಡ್ತಾ ಇರೋದ್ರಿಂದ ರೈತರಿಗೆ ತೊಂದರೆ ಆಗಬಾರದು ಅಂತೇಳಿ ನಾವು 2,000 ರೂಪಾಯಿವರೆಗೆ ಈಗ ಸುಮಾರು 31 ಲಕ್ಷ ರೈತರಿಗೆ ಆಲ್ರೆಡಿ ಅವರ ಅಕೌಂಟಿಗೆ ಹಣವನ್ನ ನಾವು ಹಾಕಿದ್ದೇವೆ ರಾಜ್ಯ ಸರ್ಕಾರದ ವತಿಯಿಂದ. ಇದು ಕೊನೆಗೆ ಕೊಡ್ತಕ್ಕಂತಹ ಪರಿಹಾರದ ಮೊದಲನೇ ಕಂತಾಗಿ 2,000 ರೂಪಾಯಿವರೆಗೆ ನಾವು ರಾಜ್ಯದಲ್ಲಿ 31 ಲಕ್ಷ ರೈತರ ಅಕೌಂಟಿಗೆ ಹಣವನ್ನು ಹಾಕಿದ್ದೇವೆ. ಉಳಿದ ಹಣ ಕೇಂದ್ರ ಸರ್ಕಾರದಿಂದ ಬಂದ ತಕ್ಷಣ ಅದನ್ನು ಕೂಡ ನಾವು ರೈತರ ಅಕೌಂಟಿಗೆ ಸಲ್ಲಿಸ್ತೇವೆ. ಆದರೆ ಇವತ್ತೇನು ವಿಳಂಬ ಮಾಡ್ತಾ ಇದ್ದಾರೆ ಪರಿಹಾರ ಬಿಡುಗಡೆಯಲ್ಲಿ, ಅದನ್ನ ಬಿಟ್ಟು ತಕ್ಷಣ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕು. ಕಷ್ಟದಲ್ಲಿರೋ ರೈತರ ಮತ್ತೆ ತೊಂದರೆಗೆ ದೂಡುವಂತಹದ್ದು ಆಗಬಾರದು ಕೇಂದ್ರ ಸರ್ಕಾರದಿಂದ. ಕೇಂದ್ರ ಬಜೆಟ್ ಮಂಡನೆ ಆಗ್ತದೆ, ರಾಜ್ಯದಲ್ಲಿ ನೀವೇನು ನಿರೀಕ್ಷೆ ಮಾಡ್ತಿದ್ರಿ? ಈಗ ಕೃಷ್ಣ ಬಿಲ್ಜೆಟ್ ಯೋಜನೆಯನ್ನು ರಾಷ್ಟ್ರೀಕರಣಗೊಳಿಸಬೇಕು, ಈ 3 ದಿನಗಳಲ್ಲಿರ್ತಕ್ಕಂಥ ನಿಗದನ 150 ವಿಸ್ತರಣೆ ಮಾಡಬೇಕು. ನಾವು ಈಗ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಾನು ಸಹ ಪ್ರಧಾನಮಂತ್ರಿಗಳನ್ನ ಗೃಹ ಸಚಿವರನ್ನ ಭೇಟಿ ಮಾಡಿದ್ದೇವೆ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಾನು ಹಣಕಾಸು ಸಚಿವರನ್ನು ಭೇಟಿ ಮಾಡಿದ್ದೇವೆ. ಅವರಲ್ಲಿ ನಾವು ರಾಜ್ಯದ ಪರವಾಗಿ 2-3 ಪ್ರಮುಖ ವಿಷಯಗಳನ್ನ ಮನವಿ ಮಾಡಿದ್ದೇವೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದಾಗಲೂ ಸಹ. ಒಂದು, ಮಹದಾಯಿ ಯೋಜನೆಗೆ ಎಲ್ಲ ನ್ಯಾಯಾಧಿಕರಣ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಎಲ್ಲವೂ ಹಸಿರು ನಿಶಾನೆಯನ್ನು ಕೊಟ್ಟಿದ್ದಾರೆ, ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಕರ್ನಾಟಕಕ್ಕೆ ಬಾಕಿ ಇರೋದು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯವರು ಒಂದು ಒಪ್ಪಿಗೆಯನ್ನು ಕೊಡಬೇಕು ಅಷ್ಟೇ. ಸೊ ಅದು ಸೆಂಟ್ರಲ್ ಗೌರ್ಮೆಂಟ್ ಕೈಯಲ್ಲೇ ಇರುವಂತಹದ್ದು. ಸುಪ್ರೀಂ ಕೋರ್ಟು ಸಹ ಕ್ಲಿಯರ್ ಮಾಡಿದ್ಮೇಲೆ ಬರೀ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ಗಾಗಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಹತ್ರ 1-2 ವರ್ಷದಿಂದ ಪೆಂಡಿಂಗ್ ಇದೆ ಇದು. ಸೊ ನಾವು ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಿ ಮನವಿ ಮಾಡಿದ್ದೇವೆ. ಇವತ್ತೇ ಅಲ್ಲ, 2016 ಆಲ್ ಪಾರ್ಟಿ ಡೆಲಿಗೇಷನ್ ತಗೊಂಡೋಗಿ ಭೇಟಿ ಮಾಡಿದ್ವಿ. ಆವಾಗ ಅವರೇನು ಮಾಡಲಿಲ್ಲ, ಮಹದಾಯಿಗೆ ನಮಗೆ ಪರಿಹಾರ ಕೊಡಲಿಲ್ಲ. ಈಗ ಸುಪ್ರೀಂ ಕೋರ್ಟೇ ಅಂತಿಮ ತೀರ್ಪನ್ನ ಕೊಟ್ಟಿರೋವಾಗ ಎಲ್ಲ ಆಗಿದೆ, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ಗೆ ಕಾಯ್ತಾ ಇದೆ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸು ಸೆಂಟ್ರಲ್ ಗೌರ್ಮೆಂಟ್ ಮನಸ್ಸು ಮಾಡಿದರೆ 1 ವಾರದಲ್ಲಿ ಕೊಡಬಹುದು. ಸೊ ನಾವು ಈ ಧಾರವಾಡ ಮತ್ತು ಸುತ್ತಮುತ್ತ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಡಿಯೋ ನೀರಿನ ಯೋಜನೆಯನ್ನು ಅನುಷ್ಠಾನ ಕೈಗೆತ್ತಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನ ನಾವು ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಿ ಕೇಳಿದ್ದೇವೆ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸು ಒಂದು ಮಿನಿಸ್ಟ್ರಿಯಲ್ಲಿ ಆಗುವಂತಹ ಕೆಲಸ ವಿಳಂಬ ಮಾಡ್ತಾ ಇರೋದ್ರಿಂದ ಕರ್ನಾಟಕದ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಎರಡನೇದು, ಹೋದ ಬಜೆಟ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟು ಅಪ್ಪರ್ ಭದ್ರಾ ಯೋಜನೆಗೆ 5,000 ಕೋಟಿ ಕೊಡ್ತೇವೆ ಅಂತ ಅವರ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಾವು ಪ್ರಧಾನಮಂತ್ರಿಗಳಿಗೆ ಹೇಳಿದ್ವಿ, ನಿಮ್ಮ ಬಜೆಟ್ ಅಲ್ಲಿ 5,000 ಕೋಟಿ ಅಪ್ಪರ್ ಭದ್ರಾ ಯೋಜನೆಗೆ ತಾವು ಘೋಷಣೆ ಮಾಡಿದ್ದೀರಾ, 5,000 ಕೋಟಿಯಲ್ಲಿ 5 ಪೈಸಾ ಕೂಡ ಇನ್ನು ಬಿಡುಗಡೆ ಆಗಿಲ್ಲ, ದಯವಿಟ್ಟು ನಿಮ್ಮ ಬಜೆಟ್ ಪ್ರಾಮಿಸ್ ಪ್ರಕಾರವಾಗಿ
ನಿಮ್ಮ ಮಾತಿನ ಪ್ರಕಾರವಾಗಿ ಅಪ್ಪರ ಭದ್ರಾಗಿ 5,000 ಕೋಟಿ ಬಿಡುಗಡೆ ಮಾಡಿ ಅನ್ನುವಂತ ಒತ್ತಾಯ ಮಾಡಿದ್ದೇವೆ. ಹಾಗೆ ಮೇಕೆದಾಟು ಯೋಜನೆಗೆ ಕೂಡ ಅನುಮತಿಯನ್ನ ನಾವು ಕೇಳ್ತಾ ಬಂದಿದ್ದೇವೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಚರ್ಚೆ ಆದಾಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನ ತಮಿಳುನಾಡಿನ ತಕರಾರದಲ್ಲಿ ಏನು ಅರ್ಥ ಇಲ್ಲ, ಸೆಂಟ್ರಲ್ ಗವರ್ಮೆಂಟ್ ಇದರ ಬಗ್ಗೆ ಡಿಸಿಷನ್ ತಗೊಳ್ಬಹುದು ಅಂತ ಹೇಳಿದ್ದಾರೆ. ಸೊ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರಿಗೆ ಸೂಚನೆ ಕೊಟ್ಟು ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ಟರೆ ಅದರಲ್ಲೂ ಕೂಡ ಕರ್ನಾಟಕ ತಮಿಳುನಾಡು ಎರಡೂ ರಾಜ್ಯಗಳಿಗೆ ಅದರಿಂದ ಅನುಕೂಲ ಆಗುತ್ತೆ. ಸೊ ನಾವು ಈ ಬಜೆಟ್ ನಲ್ಲಿ ಏನಾದರೂ ಇವುಗಳ ಬಗ್ಗೆ, ಒಂದು ಮಹದಾಯಿ ಯೋಜನೆ, ಮತ್ತೊಂದು ನಮ್ಮ ಅಪ್ಪರ್ ಭದ್ರಾ ಯೋಜನೆ ಹಾಗೂ ಅಪ್ಪರ್ ಕೃಷ್ಣಾ ಯೋಜನೆ ಮತ್ತು ಮೇಕೆದಾಟು ಯೋಜನೆ, ಈ ನಾಲ್ಕು ಇವು ಅಪ್ಪರ್ ಕೃಷ್ಣಾಗೆ ಅಪ್ಪರ್ ಭದ್ರಾಗೆ ಹಣ ಬೇಕಾಗಿದೆ, ಆದರೆ ಮಹದಾಯಿಗೆ ಕಾವೇರಿ ಮೇಕೆದಾಟುಗೆ ಹಣ ಏನು ಬೇಕಾಗಿಲ್ಲ, ಒಪ್ಪಿಗೆ ಕೊಟ್ಟರು ಸಾಕು. ಸೊ ಈ ಮನವಿಗಳನ್ನು ನಾವು ಕೇಂದ್ರ ಸರ್ಕಾರದ ಮುಂದೆ ಮಂಡಿಸಿದ್ದೇವೆ. ಅವುಗಳ ಬಗ್ಗೆ ಅವರು ಏನಾದರೂ ಈ ಬಜೆಟ್ನಲ್ಲಿ ಒಂದು ಸಕಾರಾತ್ಮಕವಾಗಿ ಕೊಟ್ಟರೆ ನಮ್ಮ ರಾಜ್ಯಕ್ಕೆ ಏನೋ ಒಂದು ಸ್ವಲ್ಪ ಅವರು ಕಣ್ಣು ಬಿಟ್ಟು ನೋಡಿದಾಗ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಅವರು ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ, ಅಪ್ಪರ್ ಭದ್ರಾಗೆ 5 ಪೈಸೆ ಕೊಟ್ಟಿಲ್ಲ, ಮಾದಾಯಿಗೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ, ಮೇಕೆದಾಟುಗೆ ಒಪ್ಪಿಗೆ ಕೊಟ್ಟದೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ. ಅನ್ಯಾಯನೇ ಮುಂದುವರಿಯುತ್ತ ಆಗುತ್ತೆ. ಆ ರೀತಿ ಮಾಡಬಾರದು. ಕರ್ನಾಟಕ ಬೇಡಿಕೆಯನ್ನು ಈಡೇರಿಸಬೇಕು.